ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಸಿದ್ದರಾಮಯ್ಯನವರು ಪುಲ್ಕೇಶಿ ಘಟನೆಯನ್ನು ಮಾತಾಡಬೇಡ ಅಂತ ಹೇಳೋರು ನನಗೆ. ಕೆ ಜಿ ಹಳ್ಳಿ ಪುಲ್ಕೇಶಿ ಘಟನೆಯನ್ನು ಸಂಘಟನೆಗಳು ಎಸ್ ಟಿ ಪಿ ಐ ಹಾಂ ನನಗೆ ಟ್ವೀಟ್ ಮಾಡಿದ್ದಾರೆ. ಅಲ್ಲಲ್ಲ ಒಂದು ನಿಮಿಷ, ಟ್ವೀಟ್ ಮಾಡಿದ್ದಾರೆ ಈ ಎಸ್ ಟಿ ಪಿ ಐ ಬಗ್ಗೆ, ಕೆ ಎಫ್ ಡಿ ಬಗ್ಗೆ, ಪಾಪ್ಯುಲರ್ ಫ್ರಂಟ್ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಗೊಂದಲದಲ್ಲಿದ್ದೀನಿ, ಅದ್ರ ಬಗ್ಗೆ ಮಾತಾಡಲೋ ಬೇಡ ಅಂತ. ಆದರೆ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ, ಇದು ದೇಶದ್ರೋಹಿ ಸಂಘಟನೆ. ಈಗಾಗಲೇ ಅರೆಸ್ಟ್ ಆಗಿರುವಂಥವರು ಬೇರೆ ಬೇರೆ ಐಸಿಸ್ ಸಂಘಟನೆಗಳ ನಂಟು ಈಗಾಗಲೇ ಪ್ರೂವ್ ಆಗಿದೆ. ಈಗಾಗಲೇ ಎನ್ ಐ ಎ ಅವರು ಅವ್ರನ್ನ ಬಂಧಿಸಿದ್ದಾರೆ ಅಲ್ಲಿ. ಸೊ ಇಷ್ಟೆಲ್ಲ ಇದ್ದ ಮೇಲೂ ಕೂಡ ನನಗೆ ವಿರೋಧ ಪಕ್ಷದ ನಾಯಕರಿಗೆ ಅವ್ರ ಮೇಲೆ ಮರುಕ ಯಾಕೆ ಅಂತ, ಅವ್ರ ಮೇಲೆ ಮರುಕ ಯಾಕೆ? ಈಗಾಗಲೇ ಫ್ಲಡ್ಡಿಗೆ ಸಂಬಂಧಪಟ್ಟಂತೆ 5 ಜಿಲ್ಲೆಗಳನ್ನು ಭೇಟಿ ಮಾಡಿ ಬಂದಿದ್ದೀನಿ ನಾನು. ಆದರೆ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಅಧ್ಯಕ್ಷರಾಗಲಿ, ಅವರು ಹೋಗಿ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಇವರು ಆರೋಗ್ಯ ಸುಧಾರಣೆಗೋಸ್ಕರ ವಿಶ್ರಾಂತಿಯಲ್ಲಿದ್ದಾರೆ. ವಿರೋಧ ಪಕ್ಷ ಅನ್ನೋದು ಇವತ್ತು ಇದೆಯೋ ಇಲ್ಲೋ ಅನ್ನೋ ರೀತಿ ಇದೆ. ಫ್ಲಡ್ ಸಂದರ್ಭದಲ್ಲಿರ್ಬೋದು, ಕೆ ಜಿ ಹಳ್ಳಿ ಘಟನೆಯಲ್ಲಿರ್ಬೋದು, ಇವೆಲ್ಲವನ್ನು ನೋಡಿದಾಗ ಸಮರ್ಥವಾದಂಥ ವಿರೋಧ ಪಕ್ಷ ಕೆ ಜಿ ಹಳ್ಳಿ ಘಟನೆಯನ್ನು ಏನು ತಪ್ಪಿತಸ್ಥರಿದ್ದಾರೆ ಅವರು ಕೂಡ ಆಗ್ರಹ ಮಾಡಬೇಕಾಯಿತು. ಪದೇ ಪದೇ ನೀವು ಕ್ರಮ ತೆಗೆದುಕೊಳ್ಳೋದಾದರೆ 30 ವರ್ಷದಿಂದ ತಿಳ್ಕೊಳ್ಳಿ, 500 ವರ್ಷಕ್ಕೆ ಹೋಗಿ, 1000 ವರ್ಷಕ್ಕೆ ಹೋಗಿ ಅಂತ ಇವೆಲ್ಲ ಹೇಳೋ ಅಂಥದ್ದು ಎಲ್ಲೋ ಒಂದು ಕಡೆ ಅವ್ರನ್ನ ಬೆಂಬಲ ಮಾಡೋ ಅಂಥದ್ದಕ್ಕೆ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸ್ತೈತೆ. ನಮ್ಮ ಇಡೀ ಎಲ್ಲ ನಾಯಕರು ಕೂಡ ಇಡೀ ಬೆಂಗಳೂರನ್ನು ಬೆಚ್ಚಿ ಬೀಳಿಸಿದಂಥ, ಬೆಂಗಳೂರಿನ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿದಂಥ ಒಂದು ಸಂಘಟನೆ ಏನಿದೆ ಎಸ್ ಟಿ ಪೈ, ಅದು ಬ್ಯಾನ್ ಆಗಬೇಕು. ಅದು ಕೂಡ ಇವತ್ತಿನ ಒಂದು ಸಂಪುಟದ ಸಭೆಯಲ್ಲಿ ಇದು ಬಂದಿಲ್ಲ, ಅವರು ಅಜೆಂಡಾದಲ್ಲಿ ಇಲ್ಲ. ಆದರೂ ಕೂಡ ಓವರಲ್ ಆಗಿ ರೈಸ್ ಮಾಡ್ಬೋದು ಇವತ್ತು, ಅದರಿಂದ ಅಲ್ಲಿ ಕೂಡ ಚರ್ಚೆ ಆಗ್ಬೋದು. ಆದರೆ ನನ್ನ ನಿಲುವು, ಹಲವಾರು ಜನರ ನಿಲುವು, ಈ ಥರ ಸಂಘಟನೆಗಳು ಬ್ಯಾನ್ ಆಗಬೇಕು, ಇದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಈಗ ಅವ್ರು ಪಿ ಎನ್ ಎ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅವತ್ತು ಗಲಭೆ ಆದಾಗ ಎಲ್ಲ ಜನಗಳಿಗೂ ಫೋನ್ ಮಾಡಿರುವಂಥದ್ದು ಇವತ್ತು ಪ್ರಾಥಮಿಕ ತನಿಖೆಯಲ್ಲಿ ಆಚೆ ಬಂದಿದೆ. ಈ ಪೊಲೀಸರೇ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವ್ರು ಪಿ ಎನ್ ಎ ಅರೆಸ್ಟ್ ಮಾಡಿ ನ್ಯಾಯಾಂಗ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಇವೆಲ್ಲ ಘಟನೆ ನೋಡ್ತಾ ಇದ್ದರೆ ಸೊ ನೇರವಾಗಿ ಇದು ಕಾಂಗ್ರೆಸ್ ಮತ್ತು ಎಸ್ ಟಿ ಪಿ ಐಯ ಮೇಲಾಟ, ಯಾರು ಮೇಲು ಯಾರು ಕೀಳು ಅನ್ನೋದರ ಒಡೆದಾಟದ ಮಧ್ಯೆ ಇಡೀ ಬೆಂಗಳೂರಿನ ಜನ ತತ್ತರಿಸಿ ಹೋಗಿದ್ದಾರೆ ಅಷ್ಟೇ. ಇದರ ನೋ ಡಿಲೇ, ಕಾನೂನು ಪ್ರಕಾರ ಕಾನೂನು ಏನಿದೆ ಕಾನೂನು ಅಡಿಯಲ್ಲೇ ನಾವು ಬ್ಯಾನ್ ಮಾಡಬೇಕು. ಏಕಾಏಕಿ ಬ್ಯಾನ್ ಮಾಡೋಕ್ಕಾಗಲ್ಲ, ಅದಕ್ಕೆ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು. ಈಗಾಗಲೇ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ದಾಖಲೆಗಳ ಆದ ತಕ್ಷಣವೇ ಈ ಸಂಘಟನೆಗಳನ್ನು ಬ್ಯಾನ್ ಮಾಡುವಂಥದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಮೆಮೊರಾಂಡಮನ್ನು ಕಳಿಸೋದು, ಅದನ್ನು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಿ ತೀರ್ಮಾನವನ್ನು